ಮತ್ತೊಂದು ದಿವಸ ರಾಜಕೀಯದಲ್ಲಿ ನಮ್ಮ ಮನೆ ಮನೆಗೆ ಜೀವ ತುಂಬಿದಂತ ಮನೆ ಯಾವುದಾದ್ರೆ ನಮ್ಮ ಹೃದಯದಲ್ಲಿ ಮನದಾಳದಲ್ಲಿ ಒಂದೇ ಒಂದು ಮನೆ ಇರೋದು ಮತ್ತು ಸನ್ಮಾನ್ಯ ದೇವೇಗೌಡರ ಮನೆ ಇದ್ದಾರೆ. ಇಲ್ಲ ಮತ್ತೆ ಜೊತೆಗಳಲ್ಲಿ ಒಂದು ಮಾತಾಡ್ತೀನಿ, ನಾವು ಏನು ಅಂತ ಗೊತ್ತಾಗುತ್ತೆ. ನಾವು ರಾಜಕೀಯದಲ್ಲಿ ತುಂಬಾ ಕೆಳಗಡೆಗೆ ಹೋದಂತ ಸಂದರ್ಭದಲ್ಲಿ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ ತಂದೆ. ಅವರ ಮಾತನ್ನ ಚಾಚು ತಪ್ಪದೆ ಕೂದಲಷ್ಟು ನಡಕೊಳ್ಬೇಕಾದ್ದು ನನ್ನ ಅಜನ್ಮಸಿದ್ಧ ಹಕ್ಕು. ಆದ್ರಿಂದ ನಮ್ಮ ಅಂತರದ ಬಗ್ಗೆ ನಾನು ನನ್ನ ದುಃಖ ಪಡ್ತಾ ಇದ್ದೆ. ನಮ್ಮ ಅಂತರದ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇದೆ ಮತ್ತು ವಿಶ್ವಾಸ ಇದೆ. ಇವತ್ತು ನನ್ನ ಇವತ್ತು ಅವ್ರು ಹೇಳೋದಕ್ಕಿಂತ ಮುಂಚೆ ಅವ್ರ ಭಾಷಣ ಮಾಡೋದಕ್ಕಿಂತ ಮುಂಚೆನೆ ಸಹ ಯಾವತ್ತು ನಮ್ಮ ಪ್ರಜ್ವಲ್ ರೇವಣ್ಣವರ ಅಭ್ಯರ್ಥಿ ಆಗ್ತಾರೆ ಅಂತಂದ್ರೆ ಅವತ್ತು ಇವತ್ತು ರೇವಣ್ಣ ಇರ್ಬೋದು ಮಗ ಇರ್ಬೋದು ದೇವೇಗೌಡ ಇರ್ಬೋದು ನನಗೆ ಹೃದಯ ತುಂಬಿಕೊಂಡಿದೆ. ಆದ್ರಿಂದ ಅವರಿಂದ ಯಾವುದೇ ರೀತಿಯಾದಂತ ಅಪೇಕ್ಷೆ ಪಡಕ್ ಹೋಗೋದಿಲ್ಲ. ಇವತ್ತು ಏನ್ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವರಿಗೆ ನಾನು ಪದೇ ಪದೇ ಹೇಳ್ತಾ ಅತ್ಯಂತ ಇವತ್ತು ನಾನಲ್ಲ ನೀವು ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡ್ತಾರೆ ಅಂತ ಭಗವಂತನ ನಂಬಿಕೆ ಇದೆ. ಕಾರಣ ಇಷ್ಟೇ, ಇವತ್ತು ಈ ಕ್ಷೇತ್ರ ಬರಲಾಗೋಗಿದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ನೀರಿನ ಅಭಾವದಿಂದ ಜನ ಪರಿತಪಿಸುವಂತಾ ಇದ್ದಾರೆ. ಇಂತ ಸಂದರ್ಭದಲ್ಲಿ ನಾನು ನಿಮಗಾಗಿ ಹೇಳ್ತೀನಿ ನೋಡಿ, ಇಲ್ಲಿ ರೇವಣ್ಣನಿಗೋಸ್ಕರ ಅಲ್ಲ, ದೇವೇಗೌಡರಿಗೋಸ್ಕರ ಅಲ್ಲ, ರೇವಣ್ಣನಿಗೋಸ್ಕರ ಅಲ್ಲ, ನಮಗೆಲ್ಲ ಯಾರ್ಯಾರಿಗೂ ಅಲ್ಲ, ನಿಮ್ಮ ಬದುಕಿಗಾಗಿ ನಿಮ್ಮ ಏಳಿಗೆಗಾಗಿ ಇವತ್ತು ಕಡವು ತಾಲೂಕಿನಲ್ಲಿ ಹುಟ್ಟು ಬಿಟ್ಟಿದ್ದೀರಾ. ಮತ್ತೆ ಬೇರೆ ಇಲ್ಲ ಊರು ಬಿಟ್ಟು ಹೋಗ್ಬೇಕು ಇಲ್ಲ ಸತ್ತ ಹೋಗ್ಬೇಕು ಎರಡೇ ಊರಿಲ್ಲ ನಿಮ್ಮಂತೆ. ನಾವು ಓಟ್ ಹಾಕ್ತೀವಿ, ಬೇರೆ ಏನು ಉಂಟಿಲ್ಲ. ನೀವು ಹೇಳಿ ಇವತ್ತು ಮುಖ್ಯ ಅಲ್ಲ, ಇವತ್ತು ಏನಿದ್ದಾರೆ ನಮ್ಮ ದೇವೇಗೌಡ ರೇವಣ್ಣರು ಅವ್ರು ಅವ್ರು ಮನ್ಸು ಮಾಡಿದ್ರೆ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ಅದರಿಂದ ನಿಮ್ಗೆಲ್ಲ ಶಕ್ತಿ ಕೊಡ್ಬೇಕಾದ್ರೆ ಇದು ನಮ್ಮ ದೇವರು. ಇವತ್ತು ಯುವಕ ಇರ್ಬೋದು ಪ್ರಜ್ವಲ್ ರೇವಣ್ಣರು ಅವರಿಗೆ ಶಕ್ತಿ ಕೊಡ್ಬೇಕಾಗಿದೆ. ಇಡೀ ಕ್ಷೇತ್ರದ ಉದ್ದಗಲಕ್ಕೆ ನೀವು ಇಷ್ಟು ಜನ ಸೇರಿರ್ಬೋದು. ಈ ವಿಚಾರವನ್ನು ಕೊಂಡೋಗಿ ನಾನು ಎಲ್ಲ ಪಕ್ಷಾಂತರವಾಗಿ ಎಲ್ಲರೂ ಮಾತಾಡಿದ್ದೀನಿ. ಯಾಕವಾಗಿ ಸಾಯ್ತಿಲ್ಲ, ನಿಮ್ಗೆ ನೀರು ಬಿಟ್ಟರೆ ಬೇರೆ ಏನಿಲ್ಲ. ಯಾವ ಮೂಲದಿಂದಲೋ ಎಲ್ಲಿಂದಲೋ ಮಾಡ್ತಕ್ಕಂತ ನೀರಾವರಿ ತಂಡಗಿಂತ ನೂರಷ್ಟು ಇರ್ತಕ್ಕಂತ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಅವ್ರಿಗೆ ಗೊತ್ತಿದೆ. ಒಂದ್ಸತಿ ನಂಬಿ ನಿಮ್ ಪ್ರಾಣ ಹೋಗೋದಿಲ್ಲ. ಇನ್ನೊಂದ್ಸತಿ ಪಕ್ಷಾಂತ ಮಾಡಿ ಎಲ್ಲ ವರ್ಗದ ಎಲ್ಲ ಜಾತಿ ಜನರು ಎಲ್ಲ ಸ್ವಾಮಿಗಳು ಹೇಳಿ ಒಂದ್ಸತಿ ನಾವು ದೇವೇಗೌಡರು ಬಂದಂತ ಪಂಚರವರಿಗೆ ಓಟ್ ಹಾಕ್ತೀವಿ. ಜೊತೆಗೆ ನನ್ನ ಕನಸು ಮನಸ್ಸಿನಲ್ಲಿ ಜೀವ ಇರುವ ತನಕ ಇವತ್ತು ಇದಕ್ಕಿಂತ ಮಿಗಿಲ ಬೇರೆ ಏನಿಲ್ಲ. ನನಗೆ ಜೀವನೇ ರಾಜಕೀಯವಾಗಿ ಸತ್ವವಾಗಿತ್ತು, ನರಗಚ್ಚವಾಗಿತ್ತು, ಇವರು ಜೀವನದಲ್ಲಿ ಮತ್ತೆ ಬರಲಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಈ ಭಾಗದಲ್ಲಿ ಇವರು ಎಲ್ತಕ್ಕಂಥ ಸಹ ಇವ್ರು ಏನು ಇಲ್ಲ ಅಂತಕ್ಕಂಥ ಮಾತಾಡುವ ಸಂದರ್ಭದಲ್ಲಿ ಪುನರ್ಜನ್ಮಗೊಂಡಿರ್ತಕ್ಕಂಥ ಮನೆ ದೇವ ಪುನರ್ಜನ್ಮಗೊಂಡಿರ್ತಕ್ಕಂಥ ಸಂಬಂಧ ನಮ್ಮಲ್ಲಿ ಪೂಜ್ಯರು ದೇವೇಗೌಡರು ಇವತ್ತು ನಮ್ಮ ರೇವಣ್ಣವರು ಕುಮಾರಣ್ಣವರು ಇವರು ನಮ್ಮ ಮಕ್ಕಳಲ್ಲಿ ತಿನ್ನಕ್ಕೆ ಅನ್ನ ಸಿಗುತ್ತಾ ಅವ್ರ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರೆ ಒಳ್ಳೇದಾಗುತ್ತಾ. ನನ್ನ ರಾಜಕೀಯ ಒಂದು ಮಾಡಿಲ್ಲ, ನನ್ನ ಸತ್ರೂಪ ಮಾಡಿಲ್ಲ, ಅವ್ರಿಗೆ ಮೋಸ ಮಾಡುತ್ತೆ